ಕರ್ನಾಟಕ ಕ್ರಾಂತಿರಂಗ ಸಾಲ್ಕೋಟ್ ಘಟಕದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸಭಾ ಕಾರ್ಯಕ್ರಮದ ವೇಳೆ ಹಿರೇಬೈಲ್ ಆಯುರ್ವೇದ ಚಿಕಿತ್ಸಾಲಯದ ಡಾಕ್ಟರ್ ಪ್ರವೀಣ್ ಹೆಗಡೆ, ಪಾರಂಪರಿಕ ನಾಟಿ ವೈದ್ಯ ಶ್ರೀಧರ್ ನಾಯ್ಕ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಗ್ರಂಥಾಲಯ ಮೇಲ್ವಿಚಾರಕ ರಾಮಾನಾಯ್ಕ್ ಇವರನ್ನ ಸನ್ಮಾನಿಸಲಾಯಿತು. ಕರ್ನಾಟಕ ಕ್ರಾಂತಿರಂಗ ಸಾಲ್ಕೋಡ್ ಘಟಕದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹೊನ್ನಾವರ ತಾಲೂಕಿನ ಸಾಲ್ಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದರ್ಬೆಜಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಮಾಜ ಸೇವಕರು ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಸುಬ್ರಾಯ್ ವಾಳ್ಕೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಕ್ರಾಂತಿರಂಗ ಎಂದಾಕ್ಷಣ ಮೈಯೆಲ್ಲ ರೋಮಾಂಚನಗೊಳ್ಳುತ್ತದೆ. ಈ ಸಂಘಟನೆ ಮತ್ತಷ್ಟು ಜನಪರ ಕಾರ್ಯದಲ್ಲಿ ತೊಡಗಿಕೊಳ್ಳಲಿ ಎಂದು ಶುಭ ಹಾರೈಸಿದರು. ಮುಖ್ಯ ಹೆಸರು ಕರ್ನಾಟಕ ಕ್ರಾಂತಿರಂಗ. ಕ್ರಾಂತಿರಂಗ ಅಂದ ತಕ್ಷಣ ಮೈ ಜುಮ್ ಅನ್ನತ್ತೆ. ಕರ್ನಾಟಕ ಕ್ರಾಂತಿರಂಗ ಗೊತ್ತಿದೆಯೋ ಗೊತ್ತಿಲ್ಲದೆ ಗೊತ್ತಿಲ್ಲದೆಯೋ ಗೊತ್ತಿಲ್ಲ. ರಾಜಕೀಯಕ್ಕೆ ಎಲ್ಲ ಸಂಘಟನೆಗಳು ನಾವು ಏನೇ ಮಾಡಿದ್ರು ಕೂಡ ರಾಜಕೀಯಕ್ಕೆ ಹಿಂದೆ ಅಥವಾ ಮುಂದೆ ಅದರ ಜೊತೆನೆ ಹೋಗ್ಬೇಕಾಗುತ್ತೆ ಅಂತಕ್ಕಂಥ ನಮ್ಮ ದೇಶದ ವ್ಯವಸ್ಥೆನೇ ಆಗಿದೆ. ಈ ಕರ್ನಾಟಕ ಕ್ರಾಂತಿರಂಗ ಈ ಸಂಘಟನೆ ಕೂಡ ಜನಪರ ಕೆಲಸಗಳಲ್ಲಿ ತೊಡಗಿಕೊಳ್ಳಿ. ಈ ಸಂಘಟನೆಗಳು ಆ ಥರ ಈ ಹಳ್ಳಿಯಲ್ಲಿ ಇದಾಗ್ತಾ ಇದೆ. ಈ ಹಳ್ಳಿಯಲ್ಲಿ ಕೂಡ ಇರುವಂಥ ನಿರುದ್ಯೋಗವಾದಂಥ ಉದ್ಯಾವಂತರು ಎಷ್ಟು ಜನ ಇರ್ಬೋದು? ನಾವು ಎಷ್ಟೋ ಸರ್ಕಾರಿ ಸೌಲಭ್ಯಗಳಲ್ಲಿ ಸರ್ಕಾರಿ ಸ್ಕೀಮ್ಗಳಲ್ಲಿ ಸಾಲನೋ ಏನೋ ಮಾಡಿ ಯಾವುದಾದ್ರೂ ಒಂದು ಸ್ವಉದ್ಯೋಗ ಶುರು ಮಾಡಬಹುದು. ಹಾಗಾಗಿ ಅಂಥ ಕೆಲಸಗಳಲ್ಲಿ ನಮ್ಮ ಸಂಘಟನೆ ನಾವು ತೊಡಗಿಸ್ಕೊಂಡ್ರೆ ನಾಲ್ಕು ಬರುವ ಜನರಿಗೆ ಸಹಾಯ ಆಗಬಹುದು ಅಥವಾ ಅದು ಈ ಸಂಘಟನೆಯ ಮೂಲ ಉದ್ದೇಶ ನಿಜವಾಗ್ಲೂ ನೆರವೇರಬಹುದು ಅಂತ ನನ್ನ ಅನಿಸಿಕೆ ಅಷ್ಟೇ. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ ಮಾತನಾಡಿ, ಒಂದನೇ ವರ್ಷದ ಸಂಭ್ರಮಾಚರಣೆ ಅವಶ್ಯಕ. ಇಂದಿನವರೆಗೆ ಏನೇನು ಸಾಧನೆಯನ್ನ ಮಾಡಿದ್ದೇವೆ ಎನ್ನುವುದನ್ನ ನೋಡಿಕೊಳ್ಳುವ ದಿನ ಇದು ಎಂದರು. ವರ್ಷ ಆಯ್ತು ಅಂತ ಸಂಭ್ರಮಾಚರಣೆ ಅವಶ್ಯಕ. ಹೋದ ವರ್ಷದಿಂದ ಈ ವರ್ಷದ ಇವತ್ತಿನವರೆಗೆ ಏನೇನು ಸಾಧನೆಗಳನ್ನ ಮಾಡಿದ್ದೇವೆ ಅಂತ ನೋಡ್ಕೊಳ್ಳುವಂತಹ ಒಂದು ದಿನ. ಪುಟ್ ಮಗು ಹುಟ್ಟಿತು ಅಂತಾದರೆ ಒಂದೇ ವರ್ಷ ಎರಡೆರಡು ಅಕ್ಷರದ್ದು ಮಾತಾಡುತ್ತೆ, ಪುಟ್ ಪುಟ್ ಹೆಸರು ಇಡುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲಿದ್ದವರೆಲ್ಲರೂ ಸದೃಢರು, ಬಲಾಢ್ಯರು. ಹಾಗಾಗಿ ದಿಟ್ಟ ಹೆಜ್ಜೆಯನ್ನು ಎಷ್ಟಿಟ್ಟಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ ಅಂತ ಅವಲೋಕನ ಮಾಡುವಂತಹ ದಿನ. ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ. ನಮ್ಮ ದೇಶ ಸಂಸ್ಕೃತಿ ಪರಂಪರೆಗಳ ಒಂದು ನೆಲೆಬೀಡು. ಇಲ್ಲಿ ಈ ದೇಶದ ವ್ಯವಸ್ಥೆಗೆ, ಸಾಂಸ್ಕೃತಿಕತೆಗೆ ಅದರದ್ದೇ ಆದ ಒಂದು ವೈಶಿಷ್ಟ್ಯ ವಿಶೇಷತೆ ಇದೆ. ಇಲ್ಲಿ ಎಲ್ಲ ತಾಯಂದಿರಲ್ಲಿ ಮಕ್ಕಳಲ್ಲಿ ಬಹಳ ಸಂಭ್ರಮ ಕಾಣಿಸ್ತಾ ಇದೆ. ಸಮಾಜ ಸೇವಕರಾದ ಸೂರಜ್ ನಾಯ್ಕ ಸೋನಿ ಮಾತನಾಡಿ, ಈ ಕ್ರಾಂತಿರಂಗ ಸತ್ಯ ನ್ಯಾಯ ಧರ್ಮದ ಅಡಿಯಲ್ಲಿ ಮುಂದೆ ಹೋಗಬೇಕು ಎಂದು ಕಿವಿ ಮಾತು ಹೇಳಿದರು. ಈ ಕ್ರಾಂತಿರಂಗದ ಯಾಕಂದ್ರೆ ಸತ್ಯ ನ್ಯಾಯ ಧರ್ಮದ ಅಡಿಯಲ್ಲೇ ನಾವು ಮುಂದೋಗಬೇಕು. ಇಲ್ಲಿ ಬಹಳ ದೊಡ್ಡ ಸಮಸ್ಯೆ, ಗೋರಕ್ಷಣೆ ಸಮಸ್ಯೆನೂ ಇದೆ. ಆ ಒಂದು ಗೋರಕ್ಷಣೆಯೂ ಈ ಕ್ರಾಂತಿರಂಗದ ಬಳಗದವರು ಮುಂದಿನ ದಿನದಲ್ಲಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಮತ್ತು ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ ಅವರು. ನನಗೆ ಗೊತ್ತಿದೆ, ನಾನು ಹತ್ತಿರದಿಂದ ಸಚಿನ್ನಿಂದ ಮಾತಾಡ್ತಿದ್ದೀನಿ. ನಾನು ಸಚಿನ್ಗೆ ಹೇಳಿದೆ, ನಮ್ಮ ಮಂಗಲದಾಸಣ್ಣ ಏನೇನು ಹೇಳಿದ್ರು ನಿಮಗೆ ಅಂತ. ಅವಾಗ ಸಚಿನ್ ಹೇಳಿದ್ರು, ಇಲ್ಲ ಮಂಗಲದಾಸ್ ಅಣ್ಣ ಏನು ಹೇಳಿದ್ದಾರೆ ಅಂದರೆ, ಈ ಊರಿಗೆ ಯಾವುದೇ ಥರದ ಧಕ್ಕೆ ಆದರೂ ನೀವು ಅಲ್ಪ ಹೋಗಿ ನಿಂತು ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದ್ದಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಅವೆಲ್ಲ ನಿಟ್ಟಿನಲ್ಲೂ ನಮ್ಮ ಈ ಹುಡುಗರು ಬರೀ ಇವತ್ತು ಬಂದು ಕಾರ್ಯಕ್ರಮ ಆರಂಭ ಮಾಡಿ ಒಂದಿಷ್ಟು ಏನು ನೃತ್ಯ ಇರ್ಬೋದು ಅಥವಾ ಆರ್ಕೆಸ್ಟ್ರಾ ಇರ್ಬೋದು, ಇಷ್ಟೇ ಮಾಡೋ ಉದ್ದೇಶ ಇಟ್ಕೊಂಡು ಈ ಹುಡುಗರು ಇವತ್ತೇ ಇಷ್ಟು ದೊಡ್ಡ ಚಪ್ರ ಹಾಕಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇವರ ಉದ್ದೇಶ ಅಂದರೆ ನಾನು ಭಾಳ ಹತ್ತಿರದಿಂದ ಕೇಳಿದ್ದೀನಿ, ಎಲ್ಲೆಲ್ಲಿ ಅನ್ಯಾಯ ಇದೆಯೋ ನ್ಯಾಯ ಕೊಡಿಸೋಕ್ಕೆ ತಾವು ಹೋರಾಟ ಮಾಡ್ತೀವಿ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕ್ರಾಂತಿರಂಗದ ಜಿಲ್ಲಾಧ್ಯಕ್ಷರಾದ ಮಂಗಲದಾಸ್ ನಾಯ್ಕ್, ನಮ್ಮ ಕರ್ನಾಟಕ ಕ್ರಾಂತಿರಂಗ ಕೇವಲ 2 ವರ್ಷಗಳಲ್ಲಿ 10 ಹಲವಾರು ಕಾರ್ಯವನ್ನು ಮಾಡಿ ತೋರಿಸಿದೆ. ಊರಿನ ಅತಿಕ್ರಮಣದಾರರ ಸಮಸ್ಯೆಗೆ ನಮ್ಮ ಸಂಘಟನೆ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತದೆ ಎಂದರು. ನಮ್ಮ ಉತ್ತರ ಕನ್ನಡದಲ್ಲಿ ಈಗಾಗಲೇ 20-25 ಸಂಘಟನೆಗಳಿವೆ. ಕಳೆದ 10 ವರ್ಷದಿಂದ ಉತ್ತರ ಕನ್ನಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಅವರು ಆ 25-30 ಸಂಘಟನೆಗಳು 10 ವರ್ಷದಲ್ಲಿ ಏನು ಕಾರ್ಯ ಮಾಡಿದ್ದಾರೋ ಅದಕ್ಕಿಂತ ಹೆಚ್ಚು ನಾವು ಕೇವಲ 2 ವರ್ಷದಲ್ಲಿ ನಮ್ಮ ಕರ್ನಾಟಕ ಕ್ರಾಂತಿರಂಗ ಮಾಡಿ ತೋರಿಸಿದೆ. ಆದ್ಮೇಲೆ ಈ ವೇದಿಕೆಯಲ್ಲಿ ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ನಿಮ್ಮ ಈ ದರ್ಬೆಜಡ್ಡೆಯ ಯಾವುದೇ ಅತಿಕ್ರಮಣ ಹೋರಾಟವಿರಲಿ, ನಮ್ಮ ಕರ್ನಾಟಕ ಕ್ರಾಂತಿರಂಗ ನಿಮ್ಮ ಅತಿಕ್ರಮಣದ ಹೋರಾಟದಲ್ಲಿ ಬೆನ್ನೆಲುಬಾಗಿ ನಿಂತು ನಿಮಗೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಾವು ನಿಮಗೆ ಭಾಗವಹಿಸ್ತೇವೆ ಎಂದು ನಾನು ಹೇಳ್ತಾ ಇದ್ದೇನೆ.
ಈ ಸಂದರ್ಭದಲ್ಲಿ ಹಿರೇಬೈಲ್ ಆಯುರ್ವೇದ ಚಿಕಿತ್ಸಾಲಯದ ಡಾಕ್ಟರ್ ಪ್ರವೀಣ್ ಹೆಗಡೆ, ಪಾರಂಪರಿಕ ನಾಟಿ ವೈದ್ಯ ಶ್ರೀಧರ್ ನಾಯ್ಕ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಗ್ರಂಥಾಲಯದ ಮೇಲ್ವಿಚಾರಕ ರಾಮನಾಯ್ಕ್ ಇವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕ್ರಾಂತಿರಂಗದ ಜಿಲ್ಲಾ ಯುವ ಅಧ್ಯಕ್ಷ ಸಚಿನ್ ನಾಯ್ಕ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜ್ಞಾನೇಶ್ವರ ನಾಯ್ಕ್, ತಾಲೂಕು ಅಧ್ಯಕ್ಷ ಎಸ್ ಟಿ ಹೆಗಡೆ ಮುಂತಾದವರು ಇದ್ದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ.